ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್ ಸೊ ಗಗನ್ಯಾನ್ ಮಿಷನ್ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾವು ತಿಳ್ಕೊಂಡಿರೋಣ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ನೋಡಿ ರೀಸೆಂಟಾಗಿ ಗಗನ್ಯಾನ್ ಮಿಷನ್ ಏನಿದೆಯಲ್ಲ ಇದನ್ನು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಮಗೆ ಸೊ ಯಾರು ಹೇಳಿರೋಂಥದ್ದು ಅಂತಂದರೆ ಇದನ್ನು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹೇಳಿದೆ ಇದನ್ನು ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಲಾಂಚ್ ಮಾಡ್ತೀವಿ ಅಂತ ಆ್ಯಕ್ಚುಲಿ ಇದನ್ನು ಅನೌನ್ಸ್ ಮಾಡಿರೋವಂಥದ್ದು ಟೂ ತೌಸಂಡ್ ಏಯ್ಟಲ್ಲಿ ಅನೌನ್ಸ್ ಮಾಡಿದ್ದರು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಲಾಂಚ್ ಮಾಡಬೇಕು ಅಂತ ಬಟ್ ಪ್ಯಾಂಡಮಿಕ್ ಇರೋವಂಥದ್ರಿಂದ ಏನು ಮಾಡಿದ್ರು ಅಂತಂದರೆ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡಿದ್ರು ಈ ಮಿಷನ್ನ ನೋಡಿ ನಾವು ಮೂರು ಪಾರ್ಟ್ಗಳಲ್ಲಿ ಡಿವೈಡ್ ಮಾಡ್ಕೊಂಡಿರ್ಬೋದು ಸೊ ಫೇಸ್ ಒನ್ನು ಅಥವಾ ಪಾರ್ಟ್ ಒನ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ ಇದನ್ನು ಅನ್ಕ್ರೂಡ್ ಅಂತ ಹೇಳ್ಬಿಟ್ಟು ಕರೀತಾರೆ ಅನ್ಕ್ರ್ಯೂಡ್ ಅಂತಂದರೆ ಹ್ಯೂಮನ್ಸ್ ಇಲ್ದಿದ್ದಂಗೆ ಕ್ರ್ಯೂ ಇಲ್ದಿದ್ದಂಗೆ ಒಂದು ಮಿಷನ್ನ ಲಾಂಚ್ ಮಾಡ್ತಾರೆ ಇದನ್ನು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಸೆಕೆಂಡ್ ಹಾಫಲ್ಲಿ ಇದನ್ನು ಲಾಂಚ್ ಮಾಡ್ತಾರೆ ನೆಕ್ಸ್ಟ್ ಪಾರ್ಟಲ್ಲಿ ಏನು ಮಾಡ್ತಾರೆ ಅಂತಂದರೆ ಇದು ಕೂಡ ಅನ್ಕ್ರೂಡ್ ಸೊ ಇದು ಕೂಡ ಅನ್ಕ್ರೂಡ್ ಬಟ್ ಇದರಲ್ಲಿ ಏನು ಲಾಂಚ್ ಮಾಡ್ತಾ ಇದ್ದಾರೆ ಅಂತಂದರೆ ಇದರಲ್ಲಿ ಮಿತ್ರ ಲಾಂಚ್ ಮಾಡ್ತಾಯಿದ್ದಾರೆ ಇದರಲ್ಲಿ ಮಿತ್ರ ಲಾಂಚ್ ಮಾಡ್ತಾಯಿದ್ದಾರೆ ಸೊ ಈಗ ಮಿತ್ರ ಅಂತಂದ್ರೆ ಏನು ಇಲ್ಲಿ ನೋಡಿ ಇಲ್ಲಿ ಈ ರೋಬೋಟ್ ಏನು ಕಾಣ್ತಿದೆಯಲ್ಲ ನಿಮಗೆ ಈ ರೋಬೋಟ್ ಬಂದ್ಬಿಟ್ಟು ಮಿತ್ರ ಈ ಮಿತ್ರ ರೋಬೋಟ್ ಬಂದ್ಬಿಟ್ಟು ಡೆವಲಪ್ ಮಾಡಿರೋವಂಥದ್ದು ಯಾರು ಅಂತಂದರೆ ನಮಗೆ ಇಸ್ರೋ ಕಡೆಯಿಂದ ಇದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡಿರೋಂಥದ್ದು ಸೊ ಇದು ಬಂದುಬಿಟ್ಟು ಹಾಫ್ ಹ್ಯೂಮನ್ ಐಡ್ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತಂದರೆ ಹ್ಯೂಮನ್ಸ್ ಹೇಳಿರೋ ಹಾಗೆ ಆಪ್ರೇಷನ್ಸ್ ಅದು ಮಾಡುತ್ತೆ ಅಂತ ಸೊ ಅದಕ್ಕೆ ಇಲ್ಲಿ ನೀವು ಮೇಲೆ ಐ ಡಿ ಕಾರ್ಡು ಕೂಡ ನೋಡ್ಕೋಬೋದು ಸೊ ಐ ಡಿ ಕಾರ್ಡ್ ಬಂದ್ಬಿಟ್ಟು ಇಸ್ರೋ ಇಂದೇ ಇಶ್ಯೂ ಮಾಡ್ಕೊಂಡಿರೋಂಥದ್ದು ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಹೆಸರು ವ್ಯೋಮ್ ಮಿತ್ರ ಅಂತ ಕೊಟ್ಟಿದ್ದಾರೆ ಅದಾದಮೇಲೆ ಇದರಲ್ಲಿ ಮೆನ್ಷನ್ ಮಾಡ್ಕೊಂಡಿರೋಂಥದ್ದು ಏನು ಅಂತಂದರೆ ಹಾಫ್ ಹ್ಯೂಮನ್ ಐಡ್ ಅಂತ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಗಗನ್ಯಾನ್ ಅನ್ಮ್ಯಾಂಡ್ ಮಿಷನ್ ಗಗನ್ಯಾನ್ ಅನ್ಮ್ಯಾಂಡ್ ಮಿಷನಲ್ಲಿ ಇದನ್ನು ಲಾಂಚ್ ಮಾಡ್ತಾ ಇರ್ತಾರೆ ಸೊ ನಾವು ನೋಡ್ಕೊಂಡಿರೋವಂಥದ್ದು ಎರಡನೇ ಫೇಸಲ್ಲಿ ಸೊ ಮೂರನೇ ಫೇಸಲ್ಲಿ ಅಥವಾ ಮೂರನೇ ಪಾರ್ಟಲ್ಲಿ ಕ್ರ್ಯೂಡ್ ಮಿಷನ್ನು ಸೊ ಕ್ರ್ಯೂಡ್ ಮಿಷನ್ನು ಲಾಂಚ್ ಮಾಡ್ತಾರೆ ಆ್ಯಕ್ಚುಯಲ್ ಮಿಷನ್ನು ಮೂರನೇ ಫೇಸಲ್ಲಿ ಇದನ್ನು ಲಾಂಚ್ ಮಾಡ್ತಾ ಇರ್ತಾರೆ ಸೊ ಇವಾಗ ನಾವು ಈ ಗಗನ್ಯಾನ್ ಮಿಷನ್ ಏನಿದೆಯಲ್ಲ ಈ ಗಗನ್ಯಾನ್ ಬಗ್ಗೆ ಕೆಲವೊಂದು ಆಬ್ಜೆಕ್ಟಿವ್ಸನ್ನ ತಿಳ್ಕೊಂಡಿರಬೇಕು ಸೊ ಗಗನ್ಯಾನ್ ಬಗ್ಗೆ ಕೆಲವೊಂದು ಆಬ್ಜೆಕ್ಟಿವ್ಸ್ ಅಥವಾ ಪಾಯಿಂಟ್ಸನ್ನ ನಾವು ತಿಳ್ಕೊಂಡಿದ್ರೆ ನಮಗೆ ಆನ್ಸರ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಜಿ ಎಸ್ ಎಲ್ ವಿ ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀ ಮಾರ್ಕ್ ತ್ರೀ ಅಂತಂದರೆ ವರ್ಷನ್ ತ್ರೀ ಅಂತ ಹೇಳ್ಬಿಟ್ಟು ಸೊ ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀನ ಯೂಸ್ ಮಾಡ್ಕೊಂಡಿರ್ತೀವಿ ಇದನ್ನು ಲಿಫ್ಟ್ ಮಾಡ್ಕೊಳ್ಳೋದಕ್ಕೆ ಸೊ ಇದನ್ನು ಲಿಫ್ಟ್ ಮಾಡ್ಕೊಳ್ಳೋದಕ್ಕೆ ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀನ ಯೂಸ್ ಮಾಡ್ಕೊತಾ ಇರ್ತೀವಿ ಅದ್ರ ಜೊತೆಗೆ ಇದರಲ್ಲಿ ಮೂರು ಇಂಡಿಯನ್ ಆ್ಯಸ್ಟ್ರೋನಾಟ್ಸ್ ಹೋಗ್ತಾ ಇರ್ತಾರೆ ಮೂರು ಇಂಡಿಯನ್ ಆ್ಯಸ್ಟ್ರೋನಾಟ್ಸ್ ಹೋಗ್ತಾ ಇರ್ತಾರೆ ಇದರಲ್ಲಿ ವುಮನ್ನು ಕೂಡ ಇನ್ಕ್ಲೂಡ್ ಆಗಿದ್ದಾರೆ ವುಮನ್ನು ಕೂಡ ಇನ್ಕ್ಲೂಡ್ ಆಗಿದ್ದಾರೆ ಎಲ್ಲರೂ ವುಮನ್ ಇರಲ್ಲ ವುಮನ್ ಕೂಡ ಇನ್ಕ್ಲೂಡ್ ಆಗಿದ್ದಾರೆ ಏಮ್ ಏನು ಅಂತಂದರೆ ಹ್ಯೂಮನ್ ಮಿಷನ್ ಆಗಿರೋದ್ರಿಂದ ಹ್ಯೂಮನ್ಸ್ನ ಇವ್ರೇನು ಮಾಡ್ತಾರೆ ಅಂತಂದರೆ ಲಿಯೋಗೆ ಕಳಿಸ್ತಾರೆ ಲಿಯೋ ಅಂತಂದ್ರೇನು ಲೋ ಅರ್ತ್ ಆರ್ಬಿಟ್ ಲೋ ಅರ್ತ್ ಆರ್ಬಿಟ್ಗೆ ಹ್ಯೂಮನ್ಸ್ನ ಕಳಿಸ್ಬಿಟ್ಟು ವಾಪಸ್ಸು ಸೇಫಾಗಿ ಕರ್ಕೊಂಡು ಬರುವಂಥದ್ದು ಮೇನ್ ಏಮು ಇದರಲ್ಲಿ ಇಟ್ಕೊಂಡಿರ್ತಾರೆ ಇದೇನು ಮಾಡ್ತಾರೆ ಅಂತಂದರೆ ಈ ಲೋ ಅರ್ತ್ ಆರ್ಬಿಟ್ ಅಂತಂದರೆ ನಮಗೆ ಸುಮಾರು ಮುನ್ನೂರಿಂದ ನಾನ್ನೂರು ಕಿಲೋಮೀಟ್ರ್ ಆಲ್ಟಿಟ್ಯೂಡು ಇಲ್ಲಿ ಅರ್ತ್ ಅಂತ ನಾವು ತೊಗೊಂಡ್ರೆ ಅರ್ತಿನ ಮೇಲ್ಗಡೆ ಸುಮಾರು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಕಿಲೋಮೀಟರ್ ಆಲ್ಟಿಟ್ಯೂಡ್ ಏನಿದೆಯಲ್ಲ ಆ ಆಲ್ಟಿಟ್ಯೂಡಲ್ಲಿ ಒಂದು ರಿವಾಲ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಆಲ್ಟಿಟ್ಯೂಡಲ್ಲಿ ಅರ್ಥನ ಸರ್ಕಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ಐದರಿಂದ ಏಳು ದಿನಗಳ ಕಾಲ ಅದನ್ನು ಸರ್ಕಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ ಅದ್ರ ಜೊತೆಗೆ ಇದರಲ್ಲಿ ಇಂಪಾರ್ಟೆಂಟ್ ಫೀಚರ್ ಏನಿದೆ ಅಂತಂದರೆ ಇದರಲ್ಲಿ ಎಮರ್ಜೆನ್ಸಿ ಎಸ್ಕೇಪು ಕೂಡ ಇದೆ ಎಮರ್ಜೆನ್ಸಿ ಎಸ್ಕೇಪು ಮತ್ತು ಎಮರ್ಜೆನ್ಸಿ ಏನಾದರೂ ಅಬಾರ್ಟ್ ಮಾಡ್ಕೋಬೇಕು ಅಂತಂದರೆ ಅದಕ್ಕೂ ಕೂಡ ಇದಕ್ಕೆ ಪಾಸಿಬಿಲಿಟಿ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಎಲ್ಲದಕ್ಕಿಂತ ಡಿಫ್ರೆಂಟಾಗಿ ಅಂತಂದರೆ ಇದನ್ನು ಕಂಪ್ಲೀಟ್ ಮಿಷನ್ನು ಹತ್ತು ಸಾವಿರ ಕೋಟಿ ಒಳಗಡೆನೆ ಇದನ್ನು ಅಕಾಂಪ್ಲಿಷ್ ಮಾಡ್ಕೊಳ್ತಾ ಇರ್ತಾರೆ ಸೊ ಇಷ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಿಂದ ವಿಡಿಯೋ ಎಷ್ಟಾಗಿದ್ದಿದ್ರೆ ಲೈಕ್ ಮಾಡ್ಕೊಂಡಿರಿ